ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ದೀಪಾವಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಸಾಕಷ್ಟು ಈಗ ಹದಿನಾಲ್ಕು ಕಂತೆ ಹಣ ಪಡೆದುಕೊಂಡಿದ್ದಾರೆ ಹಾಗೆ ಪಿ ಕಿಸಾನ್ ಕಿಸಾನಿಗೆ ಹದಿನೈದು ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಸಾಕಷ್ಟು ರೈತರು ಕಾದು ಕುಂತಿದ್ರು ಅದಕ್ಕೆ ತರವಾಗಿ ನಾನು ದೀಪಾವಳಿ ಯುಕ್ತ ಪ್ರಯುಕ್ತವಾಗಿ ಹಬ್ಬದ ಯುಕ್ತವಾಗಿ ಪಿ ಕಿಸಾನ್ ಯೋಜನೆ ಹದಿನೈದು ಕಂತಿನ ಇನ್ಸ್ಟಾಲ್ಮೆಂಟ್ ಡೇಟ್ ಕೂಡ ಬಂದೇ ಬಿಡ್ತು ಫ್ರೆಂಡ್ಸ ಮತ್ತು ಹಣ ಯಾವಾಗ ಬರುತ್ತೆ ಮತ್ತು ಯಾವಾಗ ಬ್ಯಾಂಕ್ ಜಮ ಆಗುತ್ತೆ ಮತ್ತು ಹದಿನೈದು ಹದಿನಾಲ್ಕು ಹದ್ ಹದಿನೈದು ಕಂತಿನ ಹಣ ಏನು ಕೂಡ ನಿಮ್ಮ ಬ್ಯಾಂಕಲ್ಲಿ ಜಮಾ ಆಗಬೇಕಂದ್ರೆ ನೀವು ಏನು ಮಾಡಬೇಕು ಕಂಪ್ಲೀಟಾಗಿ ವಿಡಿಯೋ ತೀರಿಸ್ ಕೊಡ್ತೀನಿ ಮತ್ತು ಹದಿನೈದು ಕಂತಿನ ಹಣ ಯಾವಾಗ ಆಗುತ್ತೆ ಅದನ್ನು ಕೂಡ ವಿಡಿಯೋ ತೀಸ್ಕೊಡ್ತೀನಿ ಮತ್ತು ರೈತರಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿಕೇನೆ ಸರ್ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹದಿನೈದು ಕಂತಿನ ಇನ್ಸ್ಟಾಲ್ಮೆಂಟ್ ಡೇಟ್ ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹದಿನೈದು ಕಂತಿನ ಹಣ ವರ್ಗಾವಣೆ ಅಧಿಕೃತ ದಿನಾಂಕ ಪ್ರಕಟವಾಗಿದೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಹದಿನೈದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲು ಅಧಿಕೃತ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು ಕೇಂದ್ರ ಕೃಷಿ ಸಚಿವಾಲಯ ಅವರು ಪಿ ಕಿಸಾನ್ ಯೋಜನೆ ವಿಭಾಗದಲ್ಲಿ ಅವರು ಕೂಡ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ಫ್ರೆಂಡ್ಸ ಅಂದರೆ ಪಿ ಕಿಸಾನ್ ಯೋಜನೆ ಹದಿನೈದು ಗಂಟೆ ಹಣ ಶೀಘ್ರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ದೇಶದ ಎಲ್ಲ ರೈತರಿಗೆ ಶುಭ ಶುದ್ಧಿ ನೀಡಿರುವ ದೇಶದಲ್ಲಿ ಹದಿನೈದು ನವೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರರಂದು ದೇಶದ ಎಲ್ಲ ಪಿ ಎಂ ಕಿಸಾನ್ ಯೋಜನೆ ಫಲ ಮಳಿಗೆ ಏಕೈಕ ಕಾಲಕ್ಕೆ ನೇರ ನಗದು ವರ್ಗಾವಣೆ ಮೂಲಕ ಹದಿನೈದು ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಹಣ ರೈತರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ಪಿ ಎಂ ಕಿಸಾನ್ ಯೋಜನೆ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ಫೆಂಡ್ಸಾ ಅಂದರೆ ಪಿ ಎಂ ಕಿಸಾನಲ್ಲಿ ಹದಿನೈದು ಕಂತಿನ ಹಣ ಹದಿನೈದು ನವೆಂಬರ್ ಒಂದ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಜಮೆ ಆಗೋಕ್ಕಿಂತ ಮೊದಲು ಅಂದರೆ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ ಸಾಕಷ್ಟು ಸೋಷಿಯಲ್ ಮೀಡಿಯಾ ವಿಡಿಯೋ ಕೂಡ ಹರಿದಾಡುತ್ತಿದೆ ನ್ಯೂಸಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಸಾಕಷ್ಟು ಪೆಂಡಿಂಗ್ ಇರ್ಬೋದು ಹಾಗೆ ಪೆಂಡಿಂಗ್ ಇದ್ದ ಖಾತೆಗಳಿಗೆ ಅಂದರೆ ಪಿ ಕೀಸಾನಲ್ಲಿ ಹದಿನೈದು ಕಂತಿನ ಹಣ ಮೂರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕಂತೆ ಈಗ ಡಿಸೆಂಬರ್ ನವೆಂಬರ್ ಹದಿನೈದು ಹದಿನೈದು ತಾರೀಕು ಜಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಗಿ ದೀಪಾವಳಿ ಗಿಫ್ಟ್ ಪ್ರಯುಕ್ತವಾಗಿ ಹದಿನೈದು ಕಂತಿನ ಹಣ ನವೆಂಬರ್ ಹದಿನೈದು ತಾರೀಕು ಜಮೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದ್ರೆ ರೈತರು ಖಾತೆಗೆ ನೀರು ನಗದು ವರ್ಗಾವಣೆ ಮೂಲಕ ಹಣ ಜಮೆ ಮಾಡುವ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಮೂರು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚಾಲನೆ ಕೊಡಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ರೈತರ ಖಾತೆಗೆ ಹಣ ವರ್ಗಾವಣೆ ಆರಂಭವಾಗುತ್ತದೆ ಒಂದೆರಡು ದಿನ ಒಳಗಾಗಿ ದೇಶದ ಎಲ್ಲಾ ರೈತರ ಫಲಾನುಭವಿಗೆ ಹಣ ಜಮೆ ಆಗಲಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಜಮೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಾಕಷ್ಟು ಈಗ ದೀಪಾವಳಿ ಪ್ರಯುಕ್ತವಾಗಿ ಹದಿನೈದು ಗಂಟೆ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆದಷ್ಟು ವೀಡಿಯೋ ರೈತರಿಗೆ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರಿ ಕೂಡ ವಿಡಿಯೋ ಶೇರ್ ಮಾಡಿ ನೀವು ರೈತರಾಗಿದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ವೀಡಿಯೋನು ನಮ್ಮ ವಿಡಿಯೋ ಕಸ್ಟಮರ್ ಸಬ್ಕ್ರೈಬ್ ಆಗೋ ಪಕ್ಕ ತಗೊಂಡು ಬಲ್ಲ ಹಾಕಿಸಿದ್ರೆ ನಾವು ತರಸು ವ್ಯಕ್ಕೆ ಬೇಗ ಪಡೆದುಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್